ಕೂಡುಮಂಗಳೂರು ಗ್ರಾಮ ಪಂಚಾಯತ್ನ ನವಗ್ರಾಮದಲ್ಲಿ ಮಳೆಗೆ ಗುಡ್ಡ ಕುಸಿದ ಪರಿಣಾಮ ಬೃಹತ್ ಬಂಡೆಯೊಂದು ಮನೆ ಮೇಲ್ಭಾಗದಲ್ಲಿ ಬಿದ್ದಿದೆ. ನವಗ್ರಾಮದ ಬಸಪ್ಪ ಮಂಜುಳ ಅವರ ಮನೆ ಬಳಿ ಗುಡ್ಡ ಕುಸಿದಿದೆ. ಬಸಪ್ಪ ಅವರ ಮನೆ ಮೇಲ್ಛಾವಣಿಯ ಮೇಲೆ ಬಂಡೆ ಬಿದ್ದು ಮೇಲ್ಛಾವಣಿಗೆ ಹಾನಿಯುಂಟಾಗಿದೆ. ಬಂಡೆಯು ಬಿದ್ದ ರಭಸಕ್ಕೆ ಮನೆಯ ಗೋಡೆಗೆ ಹಾನಿಯುಂಟಾಗಿದೆ. ಮಾಹಿತಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಕೂಡುಮಂಗಳೂರು ಗ್ರಾಮ ಪಂಚಾಯತ್ನ ಸದಸ್ಯ ಕೆಬಿ ಸಂಶುದ್ದೀನ್ ಸಂಬಂಧಪಟ್ಟ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮಾಹಿತಿಯನ್ನು ತಿಳಿಸಿದರು. ನಂತರ ಪಿಡಿಒ ಸಂತೋಷ್ ಗ್ರಾಮಲೆಕ್ಕಿಗ ಗುರುದರ್ಶನ್ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದರು. ಇಲ್ಲಿಗೆ ಒಂದು ಪ್ರವಾಹ ನಿಯಂತ್ರಣದಲ್ಲಿ ರಿವಿಟ್ಮೆಂಟ್ ಏನು ಅವರೇ ಪರಿಶೀಲನೆ ಮಾಡ್ತಾರೆ. ಮತ್ತೆ ಗುಡ್ಡ ಕುಸಿಯುವ ಸಾಧ್ಯತೆಗಳಿರುವ ಹಿನ್ನೆಲೆ ಅನಾಹುತ ತಪ್ಪಿಸುವ ಉದ್ದೇಶದಿಂದ ಮನೆ ಮಾಲೀಕರಿಗೆ ಸ್ಥಳಾಂತರಗೊಳ್ಳುವಂತೆ ನೋಟಿಸ್ ನೀಡುವುದಾಗಿ ಪಿಡಿಒ ಮಾಹಿತಿ ನೀಡಿದರು. ಸದಸ್ಯ ಕೆಬಿ ಸಂಶುದ್ದೀನ್ ಮಾತನಾಡಿ, ನವಗ್ರಾಮ ಹಳ್ಳಗುಡ್ಡ ಪ್ರದೇಶವಾಗಿದೆ. ಹಲವು ಕಡೆ ಗುಡ್ಡ ಕುಸಿತ ಬರೆ ಕುಸಿಯುವ ಘಟನೆ ನಡೆಯುತ್ತಲೇ ಇದೆ. ಸ್ಥಳೀಯ ನಿವಾಸಿಗಳು ಜೀವ ಭಯದಿಂದ ಬದುಕುವ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ಆದ್ದರಿಂದ ಸರ್ಕಾರ ಸ್ಥಳೀಯ ನಿವಾಸಿಗಳಿಗೆ ಸುರಕ್ಷಿತ ಸ್ಥಳದಲ್ಲಿ ನಿವೇಶನ ಒದಗಿಸಿಕೊಡಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭ ಕೂಡುಮಂಗಳೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಇಂದಿರಾ ರಮೇಶ್ ಹಾಗೂ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು.